ಪ್ರತಿದಿನ ಒಂದು ಒಳ್ಳೆಯ ಆಹಾರ ಸೇವನೆ ಮಾಡಿದ್ರೆ ಬಿ ಪಿ ಶುಗರು ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಸಿರಿಧಾನ್ಯದಿಂದ ತಯಾರಾದ ಜೀನಿ ಕುಡಿಯಿರಿ ಆರೋಗ್ಯವಾಗಿರಿ ಎಸ್ ಮುಂದಿನ ವಿಧಾನಸಭಾ ಕ್ಷೇತ್ರ ಧಾರವಾಡ ವಿಧಾನಸಭಾ ಕ್ಷೇತ್ರ ಧಾರವಾಡದಲ್ಲಿ ಈಗ ಅಟ್ ಪ್ರೆಸೆಂಟ್ ಬಿಜೆಪಿಯ ಅಮೃತ್ ದೇಸಾಯಿ ಅವರು ಎಮ್ ಎಲ್ ಎರಡ್ ಸಾವಿರದ ಹದಿನೆಂಟರಲ್ಲಿ ಗೆದ್ರು ಸೊ ಅವರು ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಎರಡ್ ಸಾವಿರದ ಇಪ್ಪತ್ ಇಪ್ಪತ್ತ್ ಮೂರಕ್ಕೆ ಆದರೆ ಬಿಜೆಪಿಯಲ್ಲೂ ಕೂಡ ಒಂದು ಲಿಸ್ಟ್ ಜಾಸ್ತಿ ಅಂತ ಕಾಣಿಸ್ತಾ ಇದೆ ಅಮೃತ್ ದೇಸಾಯ್ ಜೊತೆಗೆ ತವಣಪ್ಪ ಅಷ್ಟಿಗೆ ಕೂಡ ನನಗೆ ಟಿಕೆಟ್ ಕೊಡಿ ಅಂತ ಈ ಹಿಂದೆ ಎಂ ಎಲ್ ಎ ಆಗಿದಂಥ ಸೀಮಾ ಮಸೂತಿ ಅವರು ಕೂಡ ಎರಡ್ ಸಾವಿರದ ಎಂಟರಲ್ಲಿ ಎಮ್ ಎಲ್ ಎ ಆಗಿದ್ರು ಬಿಜೆಪಿಯಿಂದ ಅವರು ಕೂಡ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಆಮೇಲೆ ಸವಿತಾ ಅಮರ್ ಶೆಟ್ಟಿ ಅವರು ಕೂಡ ಟಿಕೆಟ್ ಕೇಳ್ತಾ ಇದ್ದಾರೆ ನಮಗೂ ಕೂಡ ಟಿಕೆಟ್ ಕೊಡಿ ಪಿಯಿಂದ ಅಂತ ಈ ನಡುವೆ ಕಾಂಗ್ರೆಸ್ನಿಂದ ಸೊ ವಿನಯ್ ಕುಲಕರ್ಣಿ ಸೊ ಕ್ಷೇತ್ರಕ್ಕೆ ನಿಲ್ತಾರ ಇಲ್ಲವ ಅನ್ನೋದು ಗೊಂದಲ ಇದೆ ವಿನಯ್ ಕುಲಕರ್ಣಿ ಕೇಸ್ ಕೋರ್ಟ್ ಅಲ್ಲಿರೋದ್ರಿಂದ ಇನ್ನೂ ಕ್ಷೇತ್ರಕ್ಕೆ ಬರ್ತಾ ಇಲ್ಲ ಅವರು ಕ್ಷೇತ್ರಕ್ಕೆ ಹೋಗ್ಬೇಕಾ ಬೇಡವಾ ಕೋರ್ಟ್ ಇದೆ ಕ್ಷೇತ್ರಕ್ಕೆ ಹೋಗಬಾರ್ದು ಅಂತ ಹೇಳಿದ್ದಾರೆ ಆದರೂ ಕೂಡ ಅದನ್ನ ಕ್ಲಿಯರ್ ಮಾಡಿಕೊಂಡು ನಾನು ಟಿಕೆಟ್ ಕೊಡಿ ನಾನು ಗೆದ್ದೇ ಗೆಲ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ವಿನಯ್ ಕುಲಕರ್ಣಿ ಇದ್ದಾರೆ ಇನ್ನು ಇಸ್ಮಾಯಿಲ್ ಕೂಡ ಅಲ್ಲಿ ಟಿಕೆಟ್ ಆಕಾಂಕ್ಷಿ ಆಗಿದ್ದಾರೆ ಅಕಸ್ಮಾತ್ ಅವ್ರಿಗೆ ಟಿಕೆಟ್ ಸಿಗದಿದ್ದರೆ ವಿನಯ್ ಕುಲಕರ್ಣಿ ಕೊಟ್ಟು ಇಸ್ಮಾಯಿಲ್ ಕೊಡಲಿಲ್ಲ ಅಂದರೆ ಅವರು ಜೆ ಡಿ ಎಸ್ಸು ಅಥವಾ ಪಕ್ಷೇತರಕ್ಕೆ ಹೋಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ ಈ ಕ್ಷಣಕ್ಕೆ ಅಂದರೆ ಬಿ ಜೆ ಪಿಗಿಂತ ಒಂದು ಹೆಜ್ಜೆ ಮುನ್ನಡೆಯನ್ನು ಕಾಂಗ್ರೆಸ್ ಕಾಯ್ಕೊಳ್ತಾ ಇದೆ ಅಲ್ಲಿ ಆದ್ರೆ ಅದು ಅಮೃತ ಅಮೃತ ವಿರುದ್ಧ ವಿನಯ್ ಕುಲಕರ್ಣಿ ಮ್ಯಾಜಿಕ್ ಮಾಡಬಹುದೇನೋ ಅವ್ರಿಗೆ ಸ್ವಲ್ಪ ಅನುಕಂಪ ಅದು ಇದು ಎಲ್ಲವೂ ಕೂಡ ಇದೆ ಈ ನಡುವೆ ವಿನಯ್ ಕುಲಕರ್ಣಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರ ಹೆಂಡತಿ ಕೊಡ್ತಾರಾ ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಗೊತ್ತಿಲ್ಲ ಈ ಕ್ಷಣಕ್ಕೆ ವಿನಯ್ ಕುಲಕರ್ಣಿ ಹೆಸರು ಕೇಳಬರ್ತಿದೆ ಶಿವ ಎಸ್ ಈ ಕ್ಷೇತ್ರ ಹೆಂಗೇಂದ್ರೆ ಲಿಂಗಾಯತ ಧರ್ಮ ಪ್ರತ್ಯೇಕ ಲಿಂಗಾಯತ ಧರ್ಮ ಮಾಡಕ್ ಹೋದಂತ ವ್ಯಕ್ತಿಗಳಲ್ಲಿ ವಿನಯ್ ಕುಲಕರ್ಣಿ ಒಬ್ಬರು ವಿಜಯಾನಂದ ಕಾಶಪ್ಪನವರು ಎಂ ಬಿ ಪಾಟೀಲ್ ಎಂ ಬಿ ಪಾಟೀಲ್ ಜಾತಿಯವ್ರ ಇಲ್ಲ ಅಂದ್ರೆ ಕೊಡೋಕಲಿಗರು ಹಂಗೆ ಹಿಂಗೆ ಮಾಡ್ಕೊಂಡು ಗೆದ್ಕೊಂಡ್ರೆ ಬಮಲೇಶ್ವರ ರಾವ್ ಇವರಿಬ್ರು ಬಲಿಯಾದ್ರು ಬಲಿಯಾದ್ರು ಇವರು ಯೋಗೀಶ್ ಗೌಡ ಅಂತ ಜಿಲ್ಲಾ ಪಂಚಾಯತ್ ಮೆಂಬರ್ ಕುರುಬ ಸಮುದಾಯಕ್ಕೆ ಸೇರಿದವರು ಬಿಜೆಪಿ ಜಿಲ್ಲಾ ಪಂಚಾಯತ್ ಮೆಂಬರ್ ಹತ್ಯೆ ಪ್ರಕರಣದಲ್ಲಿ ಈಗ ಆರೋಪಿಯಾಗಿ ಜೈಲು ಹೋಗಿ ಇವೆಲ್ಲ ಕುರುಬ ಸಮುದಾಯಕ್ಕೆ ಸೇರಿದವರು ಅದು ಬಹಳ ಇದಾಯ್ತು ಅಮೃತ್ ದೇಸಾಯಿ ಜೆಡಿ ಸಿ ನಿಂತ ಸೋತಿದ್ರು ಅವ್ರು ಬಿಜೆಪಿ ಬಂದು ಎಂ ಎಲ್ ಎದ್ರು ಬಟ್ ಈ ಬಾರಿ ವಿನಯ್ ಕುಲಕರ್ಣಿ ಪರವಾಗಿ ಒಂದಷ್ಟು ಒಲವಿದೆ ಸೊ ಆಗ್ಲಿ ಕಾಂಗ್ರೆಸ್ ಅನುಕೂಲಕರ ವಾತಾವರಣ ಸದ್ಯಕ್ಕಿದೆ ಬಟ್ ಆಗ್ಲಿಲ್ಲದಂಗ ಅವ್ರಿಗೆ ಇನ್ನೂ ಬೇರೆ ಆಗ್ಬೋದು ಏ ವಿನಯ್ ಕುಲ್ಕರ್ಣಿ ಕುರುಬ ಸಮುದಾಯ ಸೇರಿದ್ರೆ ಯೋಗೇಶ್ ಗೌಡ್ರು ಮಾಡಿದ್ರು ಮಾಡ್ಸಿದ್ರು ಕೊಲೆ ಮಾಡ್ಸೋರು ಟ್ರೆಂಡ್ ಅದೇ ಎಲೆಕ್ಷನ್ ಟ್ರೆಂಡ್ ಹೆಂಗ್ ಬೇಕಾದ್ರ್ ತಿರ್ಸ್ಬೋದು ಬಟ್ ಈ ಕ್ಷಣಕ್ಕೆ ವಿನಯ್ ಕುಲ್ಕರ್ಣಿ ಮುನ್ನಡೆಯನ್ನ ಕಾಯ್ದುಕೊಂಡಿದಾರೆ ಎಸ್ ಮುಂದಿನ ಕ್ಷೇತ್ರ ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳಿಬೇಕಂದ್ರೆ ತಾಯಿಯ ಎದೆ ಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿಇಿಟ್ ಮಾಡ್ಕೊಡ್ತಿದ್ರು ಆದ್ರೀಗ ಜೀನಿ ಅವ್ರು ಮಾಡ್ತಿದ್ದಾರೆ ಯಾಕಂದ್ರೆ ಜೀನಿ ಸರಿಇಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ ಥ್ಯಾಂಕ್ ಯು ಜೀನಿ